ಭೀಕರ ಅಪಘಾತಕ್ಕೆ ರಾಜ್ಯದ ರೈಲ್ವೆಗೆ ಭಾರಿ ಹಾನಿಯಾಗಿರುವಂತದ್ದು 23 ಬೋಗಿಗಳಲ್ಲಿ 3 ಬೋಗಿಗಳಿಗೆ ಹಾನಿಯಾಗಿದೆ 20 ಬೋಗಿಗಳು ಸೇಫ್ ಬೋಗಿ ಖಾಲಿ ತಪ್ಪಿದ ದೊಡ್ಡ ಅನಾಹುತ ಎಸೋ ಭೀಕರ ಅಪಘಾತಕ್ಕೆ ಈಗ ರಾಜ್ಯದ ರೈಲ್ವೆಗೆ ಭಾರಿ ಹಾನಿಯಾಗಿರುವಂತದ್ದು ಅಪಘಾತದಲ್ಲಿ ಜೀವ ಉಳಿಸಿಕೊಂಡವರೇ ಅದೃಷ್ಟವಂತರು ಬೋಗಿ ಖಾಲಿಯಾಗಿತ್ತು ಹಾಗಾಗಿ ದೊಡ್ಡ ದುರಂತವೇ ನಿಂತೋಗಿದೆ ಅಂತ ಹೇಳಬಹುದು ಕರ್ನಾಟಕದ ಪ್ರಯಾಣಿಕರು ಸುರಕ್ಷಿತ ಎಸ್ ಕರ್ನಾಟಕದ ಕನ್ನಡಿಗರು ಈಗ ಸೇಫ್ ಆಗಿದ್ದಾರೆ ಕರ್ನಾಟಕದಿಂದ ತೆರಳಿದ್ದ ರೈಲಿಗೂ ಕೂಡ ಹಾನಿಯಾಗಿದೆ ರೈಲ್ವೆ ಡಿಐಜಿ ಶಶಿಕುಮಾರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಪ್ರಯಾಣಿಕರು ಈಗ ಸೇಫ್ ಆಗಿದ್ದಾರೆ 110 ಜನರು ಏನು ಕರ್ನಾಟಕದಿಂದ ಪ್ರಯಾಣವನ್ನ ಬೆಳೆಸಿದ್ರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತ ಸಾವು ನೋವು ಸಂಭವಿಸಿಲ್ಲ ಅಂತ ಡಿಐಜಿ ಶಶಿಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕಳಸದಿಂದ 100ಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಬೆಳೆಸಿದ್ರು ಜೈನ ಧರ್ಮದವರು ಏನು ತೀರ್ಥ ಯಾತ್ರೆಗೆ ಅಂತ ತೆರಳಿದ್ರು ಆದ್ರೆ ಆ 110 ಜನಕ್ಕೂ ಕೂಡ ಅದೃಷ್ಟ ಅಂತಾನೆ ಹೇಳಬಹುದು ಅಂತ ಅಪಘಾತದಲ್ಲಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ಕರ್ನಾಟಕದ ಕನ್ನಡಿಗರು 110 ಜನರು ಕೂಡ ಈಗ ಸೇಫ್ ಆಗಿದ್ದಾರೆ ಯಾವುದೇ ರೀತಿಯಾದಂತ ಸಾವು ನೋವು ಸಂಭವಿಸಿಲ್ಲ ಇಸೆ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇದ್ದೀರಾ ಒಡಿಶಾ ಮುಖ್ಯಮಂತ್ರಿ ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ ಅವರ ಮುಖದಲ್ಲೇ ಮುಖ ಚಹರೆಯಲ್ಲೇ ಗೊತ್ತಾಗ್ತಾ ಇದೆ ಅವರಿಗೆ ಎಷ್ಟು ನೋವು ದುಃಖ ಇರುವಂತದ್ದು ಈಗಾಗಲೇ ಬರೋಬ್ಬರಿ 280 ಜನರು ಸಾವನ್ನಪ್ಪಿದ್ದಾರೆ 900ಕ್ಕೂ ಹೆಚ್ಚು ಜನರು ಗಾಯಾಳುಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದಾರೆ ಟ್ರೀಟ್ಮೆಂಟು ಅದೆಲ್ಲ ಸೆಕೆಂಡರಿ ಬಟ್ ಈ ರೀತಿಯಾದಂತಹ ದುರಂತ ಸಂಭವಿಸೋದಕ್ಕೆ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿನೂ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಇವೆಲ್ಲದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಹೇಗೆ ಸಂಭವಿಸ್ತು ಯಾರ ನೆಗ್ಲಿಜೆನ್ಸಿ ಇದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಇಂಚಿಂಚಾಗಿ ಕಲೆ ಹಾಕ್ತಾರೆ ಬಟ್ ಈಗ ಆ ಸ್ಥಳದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಕಂಗಾಲಾಗ್ತಾ ಇದ್ದಾರೆ ಇದೇನಪ್ಪ ಸಾವಿನ ಸಂಖ್ಯೆ ಇಲ್ಲಿಗೆ ನಿಲ್ಲುತ್ತಾ ಅಂತ ಎಲ್ಲರೂ ನಿಟ್ಟುಸಿರನ್ನ ಬಿಡ್ತಾರಾ ಇಲ್ಲ ಯಾಕಂತಂದ್ರೆ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಇನ್ನು ಕೂಡ ನಿಲ್ತಾ ಇಲ್ಲ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಶೋಧ ಕಾರ್ಯವನ್ನ ಆರಂಭಿಸಿದ್ದಾರೆ ಇಲ್ಲಿ ಅದೃಷ್ಟ ಅಂತಂದ್ರೆ ಗಮನಿಸ್ತಾ ಇದ್ದೀರಾ ಇವರೆಲ್ಲರೂ ಕೂಡ ಕನ್ನಡಿಗರು ಕರ್ನಾಟಕ ಮೂಲದವರು 110 ಜನರು ಏನು ಜೈನ ಸಮುದಾಯದವರು ಎಲ್ಲರೂ ಕೂಡ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಯಶವಂತಪುರದಿಂದ ಟ್ರೈನ್ಗೆ ಹತ್ತಿದ್ದಾರೆ ಆ ಟ್ರೈನ್ನಲ್ಲಿ ಏನು ಆ ಟ್ರೈನ್ಗೆ ಹೋಗ್ತಾ ಇದ್ರು ಟ್ರೈನ್ನಲ್ಲಿ ಇದ್ರು ಎರಡು ದಿನಗಳ ಹಿಂದೇನೆ ಕಳಸದಿಂದ ಪ್ರವಾಸವನ್ನು ಕೈಗೊಂಡಿದ್ರು ಬಟ್ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ